ಚಿತ್ರದುರ್ಗದಲ್ಲಿ ಕೊಳವೆ ಬಾವಿ ಕೊರೆಸುವಾಗ ಅಚ್ಚರಿಯೊಂದು ನಡೆದಿದೆ. ಪಕ್ಕದ ತೋಟದಲ್ಲಿ ಬೋರ್ವೆಲ್ ಹಾಕಿಸುವಾಗ ಮತ್ತೊಂದು ತೋಟದಲ್ಲಿ ನೀರು ಚಿಮ್ಮಿದೆ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಆಡನೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಶ್ರೀನಿವಾಸ್ ಅನ್ನೋರ ತೋಟದಲ್ಲಿ ಬೋರ್ವೆಲ್ ಹಾಕಿಸುವಾಗ ರವಿ ಅನ್ನೋರ ತೋಟದಲ್ಲಿ ನೀರು ಚಿಮ್ಮಿದೆ. ಎರಡು ಕೊಳವೆ ಬಾವಿಗಳಿಗೆ ಲಿಂಕ್ ಇರೋದ್ರಿಂದ ಈ ಚಮತ್ಕಾರ ನಡೆದಿದೆ. ಇನ್ನು ಒಂದೇ ಜಲದ ಸೆಲೆ ಇರೋದ್ರಿಂದ ಈ ಅಚ್ಚರಿಗೆ ಕಾರಣವಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು ಕಡೆ ಕೊಳವೆ ಬಾವಿಯನ್ನ ಕೊರೆಸೋ ಸಂದರ್ಭದಲ್ಲಿ ಇನ್ನೊಂದು ಪಕ್ಕದ ತೋಟದಲ್ಲಿ ಇದ್ದ ಕೊಳವೆ ಬಾವಿಯಲ್ಲಿ ನೀರು ಚಿಮ್ಮಿರುವಂತಹ ದೃಶ್ಯ ನೋಡ್ತಾ ಇದ್ದೀರಾ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಆಡೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಶ್ರೀನಿವಾಸ ಅನ್ನೂರು ತಮ್ಮ ತೋಟದಲ್ಲಿ ಬೋರ್ವೆಲ್ ಕೊರೆಸ್ತಾ ಇದ್ರು, ಆದರೆ ಪಕ್ಕದ ತೋಟದಲ್ಲಿ ರವಿ ಅವರ ತೋಟದಲ್ಲಿ ನೀರು ಚಿಮ್ಮಿರೋದು ಅಚ್ಚರಿಗೆ ಕಾರಣ ಆಗಿದೆ. ಎರಡೂ ಕೊಳವೆ ಬಾವಿಗಳಿಗೆ ಲಿಂಕ್ ಇರೋದ್ರಿಂದ ಈ ಚಮತ್ಕಾರ ನಡೆದಿದೆ. ಜೊತೆಗೆ ಒಂದೇ ಜಲದ ಸೆಲೆ ಇರೋದ್ರಿಂದ ಈ ಅಚ್ಚರಿಗೆ ಕಾರಣವಾಗಿದೆ.